ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಮತ್ತೆ ಪ್ರತಿಮೆ ಅನಾವರಣದ ರಾಜಕೀಯ ಮುನ್ನೆಲೆಗೆ ಬಂದಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಅನಾವರಣಕ್ಕೆ ರಾಜಕೀಯ ಜಟಾಪಟಿ ಜೋರಾಗಿದೆ. ಹಾಗಿದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಶಿವಾಜಿ ಮಹಾರಾಜರ ಪ್ರತಿಮೆ ಅನಾವರಣಕ್ಕೆ ರಾಜಕೀಯ ಬದ್ಧ ವೈರಿಗಳಾದಂತ ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ ಕಿತ್ತಾಟದ ಕುರಿತು ಒಂದು ವರದಿ ಏನಿದೆ ನೋಡಿ. ಬೆಳಗಾವಿ ಜಿಲ್ಲೆಯಲ್ಲಿ ಮಹಾಪುರುಷರ ಪ್ರತಿಮೆ ಅನಾವರಣ ಮಾಡುವುದೇ ಒಂದು ದೊಡ್ಡ ರಾಜಕೀಯ ದಾಳವಾಗಿ ಪರಿಣಮಿಸಿದೆ. ಜಿಲ್ಲೆಯ ರಾಜಹಂಸಗಡದಲ್ಲಿ ಶಿವಾಜಿ ಮಹಾರಾಜರ ಪ್ರತಿಮೆ ಅನಾವರಣ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತೀವ್ರ ಕಿತ್ತಾಟ ಆರಂಭವಾಗಿದೆ. ಶಿವಾಜಿ ಮಹಾರಾಜರ ಪ್ರತಿಮೆ ಅನಾವರಣಕ್ಕೆ ರಾಜಕೀಯ ಬದ್ಧ ವೈರಿಗಳಾದ ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಕಿತ್ತಾಟ ಜೋರಾಗಿದೆ. ಇಂದು ರಾಜಹಂಸಗಡಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಭೇಟಿ ನೀಡಿದ ಸಮಯದಲ್ಲಿಯೇ ರಮೇಶ್ ಜಾರಕಿಹೊಳಿ ಸಂಜಯ್ ಪಾಟೀಲ್ ಭೇಟಿ ನೀಡಿದರು. ಈ ವೇಳೆ ಕೆಲಕಾಲ ಬೆಂಬಲಿಗರ ನಡುವೆ ಘೋಷಣೆ ಕೂಗುವ ಸಮರ ಕೂಡ ನಡೆಯಿತು. ಕಾರು ಪಾರ್ಕಿಂಗ್ ಸಂಬಂಧವು ಇಬ್ಬರು ನಾಯಕರು ಕಿತ್ತಾಡಿಕೊಂಡಿದ್ದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಶಿಷ್ಟಾಚಾರ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ರಮೇಶ್ ಜಾರಕಿಹೊಳಿ ಕಿಡಿಕಾರಿದರು. ಮರಾಠಿ ಮತಗಳ ಓಲೈಕೆಗೆ ಕಾಂಗ್ರೆಸ್ ಬಿಜೆಪಿ ನಾಯಕರು ಭಾರಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಪ್ರತಿಮೆ ಪಾಲಿಟಿಕ್ಸ್ ಅಂತ ಎದ್ದು ಕಾಣಿಸ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರನ ಭೇಟಿಗೆ ರಮೇಶ್ ಜಾರಕಿಹೊಳಿ ಕೆಂಡ ಕಾರಿದ್ದು ಅವನು ಹೋರಾಟ ಮಾಡಿ ಸಂಘಟನೆ ಮಾಡಿ ಎಂಎಲ್ಸಿ ಆಗಿಲ್ಲ, ಗಾಡಿ ಹೊಡೆದು ಬಾಗಿಲು ಕಾದು ಎಂಎಲ್ಸಿ ಆಗಿದ್ದಾನೆ ಅಂತ ಕಿಡಿಕಾರಿದ್ರು. ಅವನು ಗಾಡಿ ಹೊಡೆದು ಬಗಲಕಾದು ಆದ ಎಮ್ ಎಲ್ ಸಿ ಅದ ಅವನು ಅಥೆಂಟಿಕ್ ಅವನು ದೊಡ್ಡ ಹೋರಾಟ ಮಾಡಿ ಸಂಘಟನೆ ಮಾಡಿ ಮನುಷ್ಯ ನಿಮ್ಮನ್ನು ಅವರು ಬಹಿರಂಗವಾಗಿ ಚರ್ಚೆಗೆ ಕರ್ತಾ ಇದ್ದಾರೆ ಸರ್. ರಮೇಶ್ ಜಾರಕಿಹೊಳಿ ಬಹಿರಂಗವಾಗಿ ಚರ್ಚೆಗೆ ಬರಬೇಕು. ಡಿಕೆಂಜೂರ್ ಮಾಡ್ತಾನ ಇವನು ಜೋ ಮಾಡ್ತಾನ ಲೆವೆಲ್ ಅಲ್ಲ ಈ ಒಂದು ವಿಚಾರ ಕನಿಷ್ಠ ಜ್ಞಾನ ಇಲ್ಲ ಅವ್ರಿಗೆ ಶಾಸಕರಿರ್ಬೋದು ನಾನು ಫೋಟೋಗಳು ಅವರು ಹಕ್ಕು ಚುಟ್ಟಿ ಮಾಡಿ ಅವ್ರು ಹಾಕ್ತಾರೆ. ಆದ್ರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಆರೋಪಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಹೇಳೋದೇ ಬೇರೆ. ರಾಜಹಂಸಗಡದಲ್ಲಿ ನಿರ್ಮಾಣವಾಗಿರುವ ಶಿವಾಜಿ ಮಹಾರಾಜರ ಮೂರ್ತಿ ಉದ್ಘಾಟನೆಯಲ್ಲಿ ಯಾವುದೇ ಶಿಷ್ಟಾಚಾರ ಉಲ್ಲಂಘನೆ ಆಗೋದಿಲ್ಲ. ಯಾಕಂದ್ರೆ ಬೆಳಗಾವಿ ಜಿಲ್ಲಾ ಆಡಳಿತದಿಂದ ಆಹ್ವಾನ ಪತ್ರಿಕೆ ಇನ್ನೂ ಬಿಡುಗಡೆಯಾಗಿಲ್ಲ. ಈ ವಿಷಯದಲ್ಲಿ ಯಾವುದೇ ರೀತಿಯ ಶಿಷ್ಟಾಚಾರ ಉಲ್ಲಂಘನೆ ಪ್ರಶ್ನೆ ಉದ್ಭವಿಸೋಲ್ಲ ಅಂತ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ರಮೇಶ್ ಜಾರಕಿಹೊಳಿಗೆ ತಿರುಗೇಟು ನೀಡಿದ್ದಾರೆ. 3 ಕೋಟಿ ರೂಪಾಯಿ ಪ್ರವಾಸೋದ್ಯಮ ಇಲಾಖೆ, 50 ಲಕ್ಷ ರೂಪಾಯಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, 1 ಕೋಟಿ ರೂಪಾಯಿ ಲಕ್ಷ್ಮೀ ಹಬ್ಬಕ್ಕೆ ಶಿಷ್ಟಾಚಾರ ಉಲ್ಲಂಘಿಸಿ ಕಾರ್ಯಕ್ರಮ ಯಾರು ಉಲ್ಲಂಘಿಸಿದ್ದಾರೆ ಸರ್? ಇನ್ನೂ ಅಧಿಕೃತ ಆಡಳಿತದಿಂದ ಆಮಂತ್ರಣ ಪತ್ರಿಕೆ ಮುದ್ರಣ ಆಗಿಲ್ಲ. ಆಮಂತ್ರಣ ಪತ್ರಿಕೆನೇ ಮುದ್ರಣ ಆಗಿಲ್ಲ ಅಂತಂದ್ರೆ ಶಿಷ್ಟಾಚಾರ ಎಲ್ಲಿ ಉಲ್ಲಂಘನೆ ಆಗುತ್ತೆ? ಇವಾಗ ಆಮಂತ್ರಣ ಪತ್ರಿಕೆ ಮುದ್ರಣ ಆಗಬೇಕು. ಆಮಂತ್ರಣ ಪತ್ರಿಕೆ ಮುದ್ರಣ ಆದ್ಮೇಲೆ ಅದರಲ್ಲಿ ಯಾರಾದರೂ ಹೆಸರು ಬಿಟ್ಟಿದ್ರೆ ಅವಾಗ ಶಿಷ್ಟಾಚಾರ ಉಲ್ಲಂಘನೆ ಆಗುತ್ತೆ. ಹೆಂಗಾಗುತ್ತೆ? ಇವಾಗ ಮಾನ್ಯ ಶಾಸಕರ ಹಕ್ಕು ಚ್ಯುತಿ ಆಗ್ತಾ ಇದೆ. ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರ ಹಕ್ಕು ಚ್ಯುತಿ ಆಗ್ತಾ ಇದೆ. ಇವರು ಗೋಕಾಕ್ ಶಾಸಕರು, ಇವರಿಗೆ ಬೆಳಗಾವಿಗೆ ಏನ್ ಸಂಬಂಧ? ಒಟ್ಟಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮಹಾನ್ ವ್ಯಕ್ತಿಗಳ ಪ್ರತಿಮೆ ಅನುಷ್ಠಾನದಲ್ಲಿಯೂ ರಾಜಕೀಯ ಬಂದು ಸೇರಿದೆ. ರಾಜಕೀಯ ಬದ್ಧ ವೈರಿಗಳಿಗೆ ಪ್ರತಿಮೆ ಅನಾವರಣ ರಾಜಕೀಯ ಗಾಳವಾಗಿದೆ. ಈ ರಾಜಕೀಯ ಜಟಾಪಟಿ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಶಿವರಾಜ್ ನೇಸರ್ಗಿ ಜೊತೆ ಪ್ರಹ್ಲಾದ್ ಪೂಜಾರಿ, ಜಿ ಕನ್ನಡ ನ್ಯೂಸ್, ಬೆಳಗಾವಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.